ಮದ್ದೂರು ಮಹಾಯುದ್ಧಕ್ಕೆ ಮೆಗಾ ಟ್ವಿಸ್ಟ್ ಬಿಜೆಪಿ ಗೆಲುವಿಗೆ ಸುಮಲತಾ ಪ್ಲಾನ್ ಏನು ಸ್ವಾಮಿಗೌಡ ತಂತ್ರ ಕೈದಳಕ್ಕೆ ಟಕ್ಕರ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮದ್ದೂರು ವಿಧಾನಸಭಾ ಕ್ಷೇತ್ರ ಚೆನ್ನಾಗ್ ಹೇಳ ಪದೇ ಪದೇ ಹೇಳ್ತಿರ್ತೀನಿ ಮಂಡ್ಯದಲ್ಲಿ ಇದುವರೆಗೂ ವರ್ಷ ಫೈಟ್ ಜೆಡಿಎಸ್ ಫೈಟ್ ನಡೆಯೋದು ಇದೇ ಫಾರ್ ದ ಫಸ್ಟ್ ಟೈಮ್ ಮೇಲ್ಕೋಟೆ ವರ್ತುಪಡಿಸಿ ಜಿಲ್ಲೆಯ ಎಲ್ಲಾ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಬಿಜೆಪಿಗೆ ಮಂಡ್ಯದಲ್ಲಿ ಡೆಪಾಸಿಟ್ ಬಂದು ಕಳೆದ ಬಾರಿ ಇನ್ನೆಲ್ಲೂ ಡೆಪಾಸಿಟ್ ಬಂದಿರಲಿಲ್ಲ ಬಟ್ ಈ ಬಾರಿ ಎಲ್ಲಾ ಕಡೆ ಪ್ರಬಲ ಪೈಪೋಟಿ ಕೊಡುವ ಮಟ್ಟಕ್ಕೆ ಮದ್ದೂರಲ್ಲಿ ಜೆಡಿಎಸ್ ಇಂದ ಡಿ ಸಿ ತಮ್ಮಣ್ಣ ಮಾಜಿ ಸಚಿವರು ಕಾಂಗ್ರೆಸ್ ಇಂದ ಉದಯಗೌಡ ಹಾಗೆ ಬಿಜೆಪಿಯಿಂದ ಸ್ವಾಮಿಗೌಡ ಜೆಡಿಎಸ್ ಇಂದ ಸಿಡಿದು ಬಂದಂತ ಸ್ವಾಮಿಗೌಡ್ರೆ ಬಿಜೆಪಿ ಅಭ್ಯರ್ಥಿ ಅಭ್ಯರ್ಥಿ ಅವರು ಒಂದಷ್ಟು ಪ್ರಭಾವವನ್ನು ಬಳಸ್ಕೊಂಡಿದ್ದಾರೆ ಬಿಜೆಪಿ ಪ್ಲಸ್ ಸ್ವಾಮಿಗೌಡ ಪ್ಲಸ್ ಸುಮಲತಾ ಈ ಮೂರು ಲೆಕ್ಕಾಚಾರ ಮತ್ತೆ ಸುಮಲತಾ ಹೈಕಮಾಂಡ್ ಗೆ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವ್ರಿಗೆ ನಾನು ಮಂಡ್ಯ ಮದ್ದೂರು ಸೇರಿದಂಗೆ ಜಿಲ್ಲೆಯಲ್ಲಿ ಮೂರರಿಂದ ನಾಲ್ಕು ಗೆಲ್ಸ್ಕೊಳ್ತೀನಿ ಅಂತ ಮಾತು ಯಾಕೆ ಅಂದ್ರೆ ಈ ದೊಡ್ಡ ಸಿಂಕೆರೆ ಅಂಬರೀಶ್ ಅವ್ರ ಊರು ಅಂದ್ರೆ ಸುಮಲತಾ ಅವರ ಊರು ಇಲ್ಲೇ ಬರೋದು ಅಂದ್ರೆ ಅವ್ರ ಮಾವನೂರು ಅಂಬರೀಶ್ ಅವರ ಊರು ಇಲ್ಲೇ ಬರೋ ಕಾರಣ ಅವ್ರ ಪ್ರತಿಷ್ಠೆಯ ಪ್ರಶ್ನೆ ಮದ್ದೂರು ಆ ಮಟ್ಟಿಗೆ ತಂತ್ರಗಾರಿಕೆ ಮಾಡ್ತಾ ಇದಾರೆ ಈ ತ್ರಿಕೋನ ಸ್ಪರ್ಧೆ ಆಟ ಇನ್ನೊಂದ್ ಕಡೆ ಗುರುಚರಣ್ ಕಾಂಗ್ರೆಸ್ನ ಗುರುಚರಣ್ ಜೆಡಿಎಸ್ ಜೆಡಿಎಸ್ ನ ದೊಡ್ಡ ಶಕ್ತಿ ಸ್ವಾಮಿಗೌಡ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ ಟ್ವಿಸ್ಟ್ ಟ್ವಿಸ್ಟ್ ಇಲ್ಲಿ ಆಟ ನಡೀತಾ ಇದೆ ಮದ್ದೂರಲ್ಲಿ ಇಲ್ಲಿ ಮದ್ದೂರಲ್ಲಿ ಯಾರು ಮೋಡಿ ಮಾಡ್ತಾರೆ ಯಾರ್ ಗೆಲ್ತಾರೆ ಅನ್ನೋ ಪ್ರಶ್ನೆ ಕುತೂಹಲ ತ್ರಿಕೋನ ಫೈಟ್ ಬಿಜೆಪಿ ವರ್ಷಕ್ಕೆ ಲೋಕಸಭೆ ಅಂದ್ರೆ ಹದಿನೈದು ಹದಿನೇಳು ಸಾವಿರ ಓಟ್ ತಗೋತಿದ್ರು ಸ್ವಾಮಿಗೌಡ ಪ್ಲಸ್ ಬಿಜೆಪಿ ಪ್ಲಸ್ ಸುಮಲತಾ ನರೇಂದ್ರ ಮೋದಿ ಲೆಕ್ಕಾಚಾರ ಅವರು ಸಹ ಪ್ರಬಲವಾಗಿ ಫೈಟ್ ಮಾಡ್ತಾ ಇದ್ದಾರೆ ಎಲ್ಲಾ ಪಂಚಾಯತಿಗಳಲ್ಲೂ ಕೂಡ ಎಲ್ಲಾ ಕಡೆ ತ್ರಿಕೋನ ಸ್ಪರ್ಧೆಗೆ ಒಂದಷ್ಟು ಕಡೆ ಕಾರಣ ಆಗಿರ್ತಕ್ಕಂಥದ್ದು ಮದ್ದೂರ್ ಸೀಕ್ರೆಟ್ ಏನು ಅಂತ ನೋಡ್ಬೇಕೀಗ ಏನು ಅಂತಂದ್ರೆ ಗುರುಚರಣ್ ಜೆಡಿಎಸ್ ಸೇರಿರುವ ಕಾರಣ ಕೆಲವರು ಜೆಡಿಎಸ್ನವ್ರು ಜೆಡಿಎಸ್ ಅನ್ಕೋತಾರೆ ಆದ್ರೆ ಜೆಡಿಎಸ್ ನ ದೊಡ್ಡ ಪ್ರಮಾಣದ ಶಕ್ತಿ ಆಗಿದಂತ ಸ್ವಾಮಿಗೌಡರು ಹೊರಗಡೆ ಬಂದಿರೋದು ಒಂದಷ್ಟು ಜಿಲ್ಲಾ ಪಂಚಾಯತ್ ಮೆಂಬರ್ ಗಳ ಕರ್ಕೊಂಡು ಅವರು ಸಮೇತ ಹೊರಗಡೆ ಬಂದಿರತಕ್ಕಂಥದ್ದು ಜೆಡಿಎಸ್ಗೆ ಅದು ಬಹುದೊಡ್ಡ ಹೊಡ್ತಾನೆ ಅವ್ರ ಪಾರ್ಟಿಯನ್ನ ಸಾಫ್ಟ್ ಆಗಿ ಯಾಕೆಂದ್ರೆ ನಾನು ಹೇಳಿದೆ ಉದಯ್ ಗೌಡ್ರಿಗೆ ಮತ್ತೆ ತಮ್ಮಣ್ಣ ಸ್ವಾಮಿಗೌಡ ಕಂಪೇರ್ ಮಾಡಿದಾಗ ಸ್ವಾಮಿಗೌಡ ಹಿಂದೆ ಬಂದ್ರೆ ಒದಿಯಲ್ಲ ಮುಂದೆ ಬಂದ್ರೆ ಆಯಲ್ಲ ಅನ್ನೋ ವ್ಯಕ್ತಿ ದುಷ್ಟ ಪಷ್ಟ ಅಲ್ಲ ಇಲ್ಲ ಯಾರು ನೆಗ್ಲೆಕ್ಟ್ ಮಾಡಿಲ್ಲ ತಮ್ಮಣ್ಣವ್ರ ಏನು ಅಂತಂದ್ರೆ ಅವ್ರು ಅವ್ರದೇ ಆದಂತ ಶೈಲಿಯ ರಾಜಕಾರಣ ಅವ್ರ ಮಗ ಬಂದ ಟೇಕ್ ಓವರ್ ಮಾಡಕ್ಕಾಗ್ಲಿಲ್ಲ ಸಂತೋಷ ದೊಡ್ಡ ಹಿನ್ನಡೆ ತಮ್ಮಣ್ಣವ್ರಿಗೆ ಅಂತಂದ್ರೆ ಅವ್ರ ಮಗ ಬಂದು ಟೇಕ್ ಓವರ್ ಮಾಡಕ್ ಉದಯ್ ಗೌಡಗೆ ಬೇಕಾದಷ್ಟು ಹಣ ಇದೆ ಹಣದಲ್ಲಿ ಯಾವುದೇ ಕೊರತೆ ಇಲ್ಲ ಬೇಕಾದಷ್ಟು ಹಣ ಇದೆ ಆದರೆ ನಾನು ಗೆದ್ದೆ ಬಿಟ್ಟೆ ಅನ್ನೋ ಲೆಕ್ಕಾಚಾರ ಅವರದು ಈ ಗುರುಚರಣ್ ಆದ್ ಬೀದಿ ಮಾತಾಡ್ಕೊಂಡು ಹೋಗ್ತದೆ ಏ ನೀವೆನಾರ ಉದಯ ಗೌಡ ಗೆಲ್ಸರೆ ಊರಗೂ ಇಸ್ಪಿಟ್ ಅವು ಇವು ಆಗ್ಬಿಡ್ತವೆ ಕ್ಲಬ್ ಆಗ್ಬಿಡ್ತವೆ ಅಂತ ಕೇಳ್ಕೊಂಡು ಹೋಗ್ತಾವ್ರೆ ಸೊ ಜನ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತ ಕಾದ್ ನೋಡ್ಬಂದೆ ಮದ್ದೂರು ತ್ರಿಕೋನ ಸ್ಪರ್ಧೆ ಇದೆ ಇದೆ ಯಾರು ಇವರೇ ನಾವೇ ಗೆದ್ವಿ ಅಂತ ಯಾರು ಎದೆ ತಟ್ಕೊಂಡು ಎದೆ ಏನಿಲ್ಲ ಫಲಿತಾಂಶದವರೆಗೂ ಕಾಯ್ಬೇಕಾಗತ್ತೆ ಎಸ್ ವೀಕ್ಷಕರೇ ನಿಮ್ ಪ್ರಕಾರ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರಿಗಿಲ್ತು ತಿಳಿಸಿ ಹಾಗೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಹಾಗೂ ಕಳಕಳಿ ಎಸ್ ಒಳ್ಳೆ ಅಭ್ಯರ್ಥಿಯನ್ನು ಉತ್ತಮರನ್ನು ಯೋಗ್ಯರನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಯಾವ ಪಕ್ಷ ಜಾತಿ ಧರ್ಮ ಇದು ಯಾವುದನ್ನು ನೋಡದೆ ಅಭ್ಯರ್ಥಿ ಮುಖ ನೋಡಿ ಯಾರು ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥ ಅಭ್ಯರ್ಥಿ ಇದ್ದಾರೆ ನಿಮ್ಗೆ ಏನಾದರೂ ಕೆಲಸ ಅಂತ ಒಂದು ಕಾನ್ಫಿಡೆನ್ಸ್ ಬಂದರೆ ಅಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ